ವೀಕ್ಷಕರಿಗೆಲ್ಲರಿಗೂ ನಮಸ್ತೆ. ಇಂದು ನಾವು ನಮ್ಮ ಟಕಾಟಿಕಿ ಅಲಾಲ್ ಟೋಪಿ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ಆನ್ಲೈನ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಮಕ್ಕಳು ಪಾಲ್ಗೊಂಡು ತಮ್ಮಲ್ಲಿರುವ ಪ್ರತಿಭೆಯನ್ನು, ಚಿತ್ರ ವಿಚಿತ್ರವಾದ ಪ್ರತಿಭೆಯನ್ನು ತೆಗೆದು ತಮ್ಮ ಮುಂದೆ ಇಡಲಿದ್ದಾರೆ. ಮೊದಲನೇ ಪ್ರತಿಭೆಯನ್ನ ಬರಮಾಡಿಕೊಳ್ಳೋಣ. ಸಸರ್ ಸವಿತಾ, ಪ್ರತಿಭೆ ತೋರ್ಸೋಕ್ ಮುಂಚೆನೆ ಪ್ರತಿಭೆ ಹೊಡೆದೋಯ್ತು. ಈಗ ಅವ್ರ ಮಮ್ಮಿ ಬಂದು ಅವರಲ್ಲಿರೋ ಒಂದು ಪ್ರತಿಭೆನ ತೋರಿಸ್ತಾರೆ. ಮುಂದಿನ ಪ್ರತಿಭೆಗೆ ಹೋಗೋಣ. ಅನ್ಬಾಕ್ಸಿಂಗ್ ಅರುಣ ಬಾಪಿ, ಅರುಣ ಬಂದು ತನ್ನ ಪ್ರತಿಭೆಯನ್ನ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ಮಮ್ಮಿ ಬಂದು ಪೊರಕೆಯಲ್ಲಿ ಬಾಕ್ಸಿಂಗ್ ಆಡ್ಬಿಟ್ರು. ಕೊನೆಯಲ್ಲಿ ಮಾ ಅನ್ನೋ ಒಂದು ಹಾಹಾಕಾರದ ಕೂಗು ತುಂಬಾ ಜೋರಾಗಿ ಕೇಳಿಸ್ತು. ಕೊಂಡೆಗೆ ಬಾಸುಂಡೆ ಬರೋ ತರ ಬಿದ್ದಿರ್ಬೇಕು ಅನಿಸ್ತಾ ಇದೆ. ಅರುಣನ ಪ್ರತಿಭೆ ಬಾಕ್ಸ್ ಅಲ್ಲೇ ಉಳ್ಕೊಂಡ್ಬಿಡ್ತು. ಮುಂದಿನ ಸ್ಪೆಷಲ್ ಪ್ರತಿಭೆ ಕರಾವಳಿಯ ಕ್ಯಾಟ್ ಕಾಂತ. ಕ್ಯಾಟ್ ಕಾಂತಾರ್ ಅವರು ಈಗ ತಮ್ಮ ಪ್ರತಿಭೆಯನ್ನ ತೋರಿಸಲಿದ್ದಾರೆ. ಪ್ರತಿಭೆ ತೋರಿಸೋ ಅಂದ್ರೆ ಬಲ್ಲಮರಿ ನೋಡ್ಕೊಂತ ಇದೆಯಲ್ಲೋ. ಓಹ್, ನಿನ್ನ ಪ್ರತಿಭೆ ಪ್ಯಾಂಟಲ್ಲೇ ಇದೆಯಾ? ಅಷ್ಟು ಆಳದಲ್ಲಿದೆಯಾ? ಬಿಡ್ಬೇಡ, ಇಡೀ ಇಡೀ. ಅಯ್ಯೋ ಪಾಪ, ಸಿಗ್ತಾ ಇಲ್ವೇ? ಲೇ ತೋರಿಸು, ನಮ್ಮ ಜನಕ್ಕೆ ನಿನ್ನ ಪ್ರತಿಭೆನ ತೋರಿಸು. ಸಿಕ್ತ. ಬೆಕ್ಕು, ಲೇ ಬೆಕ್ಕನ್ ಪ್ಯಾಂಟ್ ಒಳಗೆ ಬಿಟ್ಕೊಂಡಿದ್ಯಲ್ಲೋ. ಇಲಿ ಮರಿ ಅನ್ಕೊಂಡು ಬಾಯಿ ಹಾಕ್ಬಿಟ್ಟಿದ್ರೆ ಏನೋ ಮಾಡ್ತಾ ಇದ್ದೆ. ಮತ್ತೆ ಪ್ಯಾಂಟ್ ಇಳಿತವನಲ್ಲಪ್ಪ. ಇಲ್ಲ, ಇನ್ಯಾವ ಪ್ರಾಣಿ ಬಿಟ್ಕೊಂಡಿದ್ಯೋ? ಝೂ ಮಾಡ್ಕೊಂಡ್ಬಿಟ್ಟಿದ್ಯೋ ಪ್ಯಾಂಟ್ನ? ಬೆಕ್ಕು, ಲೇ ಇಡೀ ಕಾಂತನ್ನೇ ಪ್ಯಾಂಟ್ ಒಳಗೆ ಬಿಟ್ಕೊಂಡಿದ್ಯಲ್ಲೋ. ಕ್ಯಾಟ್ ಕಾಂತಾರ, ಒಂದು ಅಭೂತಪೂರ್ವ ಪ್ರತಿಭೆಯನ್ನ ನೋಡಿದ್ರಿ. ನಮ್ಮ ಮುಂದಿನ ಪ್ರತಿಭೆ ಬನ್ನೇರ್ ಘಟ್ಟದ ಬಕೆಟ್ ಭಾರ್ಗವ. ಲೋ ಭಾರ್ಗವ, ಫಸ್ಟ್ ನಡೆಯೋದ್ ಕಲಿಯೋ, ಆಮೇಲೆ ವಿಡಿಯೋ ಮಾಡೋದ್ ಕಲಿಯುವಂತೆ. ಸ್ನೇಹಿತರೆ, ಮಕ್ಕಳ ಕೈಗೆ ಮೊಬೈಲ್ ಕೊಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಕೊಟ್ಟರು ಸಹ ಅವ್ರ ಕಡೆ ಒಂದು ಗಮನವಿರಲಿ, ಯಾಕಂದ್ರೆ ಈ ರೀತಿಯ ಅನಾಹುತಗಳನ್ನು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಮ್ಮ ಮುಂದಿನ ಸ್ಪರ್ಧಿ ಗುಂಡ. ಅಯ್ಯಯ್ಯೋ, ಟೈಮ್ ಆಯ್ತು, ಚಡ್ಡಿನೇ ಸಿಗ್ತಾ ಇಲ್ವಲ್ಲಪ್ಪ. ಕಕ್ಕ ಮಾಡಿ ಬರೋಷ್ಟ್ರಲ್ಲಿ ಯಾರೋ ಕದ್ಬಿಟ್ಟವ್ರೆ. ಫಸ್ಟ್ ಫ್ಲೋರ್ ರೂಬಿ ಇರ್ಬೋದಾ, ಇಲ್ಲ ಪಕ್ಕದ ಮನೆ ಬೇಬಿ ಇರ್ಬೋದಾ? ಫಸ್ಟ್ ಮಕ್ಕಳ ಕಲ್ಯಾಣ ಇಲಾಖೆ ಕಂಪ್ಲೇಂಟ್ ಕೊಡ್ಬೇಕು. ಚಡ್ಡಿ ಸಿಕ್ಕ ಮೇಲೆ ಗುಂಡಾರವರು ಬಂದು ತಮ್ಮ ಪ್ರತಿಭೆಯನ್ನ ತೋರಿಸಲಿದ್ದಾರೆ ಅಂತ ಬಲ್ಲ ಮೂಲಗಳ ಪ್ರಕಾರ ಮಾಹಿತಿ ದೊರಕಿದೆ. ನಮ್ಮ ಮುಂದಿನ ಪ್ರತಿಭೆ ಸ್ಕಿಪ್ಪಿಂಗ್ ಶಿವ. ಇವರು ಇಂಟರ್ನ್ಯಾಷನಲ್ ಸ್ಕಿಪ್ಪಿಂಗ್ ಪಟ್ಟು. ಸ್ಕಿಪ್ಪಿಂಗ್ ಅಲ್ಲಿ ಇವರು ಪ್ಲಾಸ್ಟಿಕ್ ಪದಕವನ್ನ ಗೆದ್ದಿದ್ದಾರೆ. ಇವರು ಸ್ಕಿಪ್ ಮಾಡದೇ ಇರೋ ಜಾಗನೇ ಇಲ್ಲ. ಪಾರ್ಕ್, ಪ್ಲೇನ್, ಫುಟ್ಪಾತ್, ಎಕ್ಸಾಮಲ್, ಆನ್ ಎನ್ಕ್ಲೇಸ್, ಟಾಯ್ಲೆಟ್ ರೂಮ್, ಬಚ್ಚನ ಮನೆ, ಕಮಲಮ್ಮನಗುಂಡಿ, ಕೆಮ್ಮಣ್ಣಗುಂಡಿ, ಕೆರೆಕೊಡಿ ಬಸ್ ಸ್ಟಾಪ್, ಸಿಲಿಕ್ ಬೋರ್ಡ್ ಸಿಗ್ನಲ್, ಮಾಳ್ಗಾನ್ ಅಂಡರ್ ಪಾಸ್, ಹೆಬ್ಬಳ ಫ್ಲೈಓವರ್, ನವರಂಗ್ ಬ್ರಿಡ್ಜ್, ಸ್ಯಾಮ್ಸಂಗ್ ಬ್ರಿಡ್ಜ್, ಹೀಗೆ ಹತ್ತು ಹಲವಾರು ಕಡೆ ತಮ್ಮ ಪ್ರದರ್ಶನವನ್ನ ನೀಡಿದ್ದಾರೆ. ಇವರ ಸ್ಕಿಪ್ಪಿಂಗ್ ಅನ್ನು ಸ್ಕಿಪ್ ಮಾಡದೆ ನೋಡೋಣ, ಬನ್ನಿ. ಹಲೋ ಗೈಸ್, ಆಜ್ ಹಮ್ ಆಪ್ಕೊ ಸ್ಕಿಪ್ಪಿಂಗ್ ಕರ್ನಾ ಸಿಖಾಯೆಂಗೆ. ಸ್ಟಾರ್ಟ್ ಕರ್ತೇವೆ. ಸ್ಕಿಪ್ಪಿಂಗ್ ಶಿವ ಅವರಿಗೆ ಇವತ್ತು ಪೂಜೆ ಮಿಸ್ ಇಲ್ಲ. ಆರತಿ ಎತ್ಬಿಟ್ಟು ಬಾಳೆಹಣ್ಣಿಗೆ ಹೂದ್ಬತ್ತಿ ಚುಚ್ಚುತ್ತಾರೆ. ನಮ್ಮ ಕೋಟೆನಾಡಿನ ಇಬ್ಬರು ಮಕ್ಕಳು ಸ್ಕಿಟ್ ಮಾಡಲು ರೆಡಿಯಾಗಿದ್ದಾರೆ. ಸ್ಕಿಟ್ ಮೂಲಕ ನಿಮ್ಮೆಲ್ಲರಿಗೆ ಒಂದು ಸುಂದರವಾದ ಸಂದೇಶವನ್ನ ನೀಡಲಿದ್ದಾರೆ. ನೋಡಿ ಸ್ನೇಹಿತರೆ, ನಾವೇನೇ ಕೆಲಸ ಮಾಡಿದ್ರು ಸ್ವಂತ ಬುದ್ಧಿ ಇರಬೇಕು. ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ಈ ರೀತಿ ಬೀಳೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ತಿಳಿಸಿದ್ದಾರೆ. ಮತ್ತೆ ನಿಂತರು, ಮತ್ತೆ ಬೀಳ್ತೀವಿ ಅಂತ ಈ ಇಬ್ಬರು ಬಾಲಕರು ತುಂಬಾ ಶ್ರಮ ವಹಿಸಿ ತುಂಬಾ ನ್ಯಾಚುರಲ್ ಆಗಿ ತೋರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಬಾಲಕರೇ. ಮತ್ತೊಂದು ಬಾಲಕರ ತಂಡ ಕರೆಂಟ್ ಶಾಕ್ ಹೊಡೆದಾಗ ಏನೆಲ್ಲ ಮಾಡಬಾರ್ದು, ಮತ್ತೆ ಎಷ್ಟೆಲ್ಲ ಜೋರಾಗಿ ಅಲ್ಲಾಡ್ತೀವಿ ಅನ್ನೋದನ್ನ ಒಂದು ಅಣುಕು ಪ್ರದರ್ಶನ ಮಾಡುವುದರ ಮೂಲಕ ನಿಮ್ಮೆಲ್ಲರಿಗೂ ತಿಳಿಹೇಳಲಿದ್ದಾರೆ. ನೋಡಿ, ಪಾರ್ಟಿ ಮಾಡೋ ಅರ್ಜೆಂಟ್ ಅಲ್ಲಿ ಎಡಗಡೆ ನೋಡ್ಕೊಂಡು ಬಲಗಡೆ ಎಕ್ಸಾಕ್ಟ್ ಆಗಿ ವೈರ್ ಇರೋ ಜಾಗಕ್ಕೆ ಕೈ ಹಾಕ್ಬಾರ್ದು, ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಸ್ನೇಹಿತರು ಯಾರಾದರೂ ಕರೆಂಟ್ ಶಾಕ್ ಕೊಡ್ಸ್ಕೊಂಡ್ಬಿಟ್ಟು ಅಷ್ಟು ಜೋರಾಗಿ ಅಲ್ಲಾಡ್ತಾ ಇದ್ರೆ ನೀವು ಕಿಸ್ ಕಿಸ್ಕೊಂಡು ಹತ್ರ ಹೋಗ್ಬಿಟ್ಟು ಲೇ ರವಿ ಆರಾಮ ಅಂತ ಮುಟ್ಬಾರ್ದು. ನಿಮಗೂ ಸಹ ಕರೆಂಟ್ ಪಾಸ್ ಆಗುತ್ತೆ, ನೀವು ಸಹ ಅಲ್ಲಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನು ಎಷ್ಟು ಬುದ್ಧಿವಂತಿಕೆ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಂ,
ಅಷ್ಟೆಲ್ಲ ಅಲ್ಲಾಡ್ತಾ ಇದ್ರು ಏನಾಯ್ತೋ ಹೇಮಂತ ಅನ್ಬಿಟ್ಟು ನೀವೇ ಹೋಗಿ ಲಬಕನ್ನ ಕ್ಯಾಚ್ ಹಾಕೋಬಾರ್ದು ಅನ್ನೋದನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಕೊನೆಯವನ್ನ ಯಾಕೆ ಇಟ್ಕೊಂಡ ಅಂತ ಗೊತ್ತಾಗ್ಲಿಲ್ಲ, ಅದು ಮಿಸ್ಟ್ರಿ. ನಮ್ಮ ಮುಂದಿನ ಪ್ರತಿಭೆ ಪೇರೆನ್ ಲವ್ಲಿ ಪರಿಮಳ. ಅವ್ರು ಹೇಳ್ತಿದ್ದಾರೆ ಇದು ಪೇರೆನ್ ಲವ್ಲಿ ನೋಡಿ, ಇದನ್ನ ಈ ರೀತಿ ಬಲಗಲ್ಲಿ ಹಿಡ್ಕೊಂಡಿದೀನಿ, ಎಡಗೈಯಲ್ಲಿ ಈ ತರ ಇಚ್ಚಿಕೊತಾ ಇದೀನಿ. ಅಯ್ಯೋ ಇಚ್ಚಿಕ್ತವ್ರೆ ಬರ್ತಾ ಇಲ್ಲ. ಇಚ್ಕಿ ಇಚ್ಕಿ ಜೋರಾಗಿ ಇಚ್ಕಿ ದಬಾಯಿಸಿ ಇಚ್ಕಿ ಸ್ಟ್ರಕ್ ಆಗ್ಬಿಟ್ಟಿದೆ. ക്ലാസ് മുട്ടവും പൊട്ടിക്ക, മുട്ട പൊട്ടിച്ചിട്ട് ക്ലാസ്സിലേക്ക് വയ്ക്കുക. ನಾವು ಆ ವಯಸ್ಸಲ್ಲಿ ಬಟ್ಟೆನ ಮೇಲೆತ್ಕೊಂಡು ಅಮ್ಮ ಆಯ್ತು ತೊಳೆ ಬಾರ ಮಾತ ಕೂಗ್ತಾ ಇದ್ವಿ, ಇವನು ಮೊಟ್ಟೆನ ಕೈಯಲ್ಲಿ ಹಿಡ್ಕೊಂಡು ಆಮ್ಲೆಟ್ ಮಾಡಕ್ ನಿಂತವ್ನೆ ಅದು ಚೇರ್ ಮೇಲೆ. ಲೋ ಮೊಟ್ಟೆ ಮಾತೆ ಸಾ, ಬೇಗ ಒರೆಸ್ಬಿಟ್ಟು ಕೇಸ್ ಕ್ಲೋಸ್ ಮಾಡೋ, ಇಲ್ಲ ಅಮ್ಮ ಬಂದ್ಬಿಟ್ಟು ನಿನ್ನ ಎಗ್ ಬುರ್ಜಿ ಮಾಡ್ಬಿಡ್ತಾರೆ. ನಮ್ಮ ಮುಂದಿನ ಪ್ರತಿಭೆ ಚೇಂಜ್ ಓವರ್ ಚೆನ್ ಕೇಸ್ವಾ. ನೋಡಿದ್ರಲ್ಲ ನಮ್ಮ ಚನಕೇಶ್ವ ಎಷ್ಟು ಚೆನ್ನಾಗಿ ಚೇಂಜ್ ಆದ ಅಂತ ಒಂದು ಚೂರು ಗೊತ್ತಾಗ್ಲೇ ಇಲ್ಲ. ನಮ್ಮ ಮುಂದಿನ ಪ್ರತಿಭೆ ಸಾಸುತಿಶಾ. ಇವರು ತಮ್ಮೆಲ್ಲರಿಗೂ ನೀವೆಂದು ನೋಡಿರದಂತ ಕೇಳಿರದಂತ ಒಂದು ಅದ್ಭುತವಾದ ಅಮೋಘವಾದ ರೆಸಿಪಿನ ತೋರಿಸ್ಕೊಡಲಿದ್ದಾರೆ, ಬನ್ನಿ ನೋಡೋಣ. ಟೊಮೆಟೊ ಸಾಸ್ ಅನ್ನ ತಕೊಂಡಿ ತಕ್ಷಣ ಇದು ಲೆಫ್ಟ್ ನಿಂದ ರೈಟ್ ಗೆ ಓಪನ್ ಆಗಿ ಮಾಡಿ. ಇದನ್ನ ಹೀಗಿಟ್ರೆ ತುಂಬಾ ಚಲುತ್ತೆ, ಮತ್ತೆ ಮನೆ ಒರೆಸೋಕಾಗಲ್ಲ, ನಿಮಗೆ ಕಷ್ಟ ಆಗುತ್ತೆ. ಆಗಿದ ತಕ್ಷಣ ಇದನ್ನ ಸಾಸ್, ಟೊಮೆಟೊ ಸಾಸ್ ಅಂತ ಆವಾಗ್ಲೇ ತೋರಿಸಿದ್ದೀನಿ ಅಲ್ವಾ, ಒಂಚೂರು ಹಾಕೊಳ್ಳಿ. ಜಾಸ್ತಿ ಅಂದ್ರೆ ನಮಗೆ ಹೇಗೆ ಅನ್ಸುತ್ತೆ ಹಾಗೆ ಹಾಕೊಳ್ಳಿ. ಚೂರು ಹಾಕೊಂಡಿದ ತಕ್ಷಣ ಇದನ್ನ ಹೀಗೆ ಮಾಡಿ ಒಳಗೆ ಹೋಗುತ್ತೆ, ಒಳಗೆ ಹೋಗುತ್ತೆ. ಅದ ತಕ್ಷಣ ರೈಟಿನಿಂದ ಲೆಫ್ಟಿಗೆ ತಿರುಗಿಸಿ, ಫುಲ್ ಕ್ಲೋಸ್ ಆಗಿರುತ್ತೆ, ಚಳ್ಳಲ್ಲ. ಚಳಿದ್ರೆ ಮತ್ತೆ ಮನೆ ಒರೆಸೋಕ್ಕೆ ಹಾಳಾಗುತ್ತೆ. ಚಪಾತಿನ ಹೀಗೆ ಮುರಿದು, ನಿಮಗೆ ಟೊಮೆಟೊ ಸಾಸ್ ಬೇಕಾದ್ರೆ ಟೊಮೆಟೊ ಸಾಸ್ ತಗೊಳ್ಳಿ, ಆಲೂ ಪರೋಟ ಆಲೂ ಬೇಕಾದ್ರೆ ಆಲೂನು ತಗೊಳ್ಳಿ. ನಾನೆರಡು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನ ಹೀಗೆ ತಗೊಂಡಿದ ತಕ್ಷಣ ಸಾಸ್ ಹಚ್ಕೊಳ್ಳಿ, ಒಂಚೂರು ಚೆನ್ನಾಗಿರುತ್ತೆ. ಇದನ್ನ ಆಸಮ್ ಆಗಿರುತ್ತೆ. ಯಾರೆಲ್ಲ ಹೆಣ್ಮಕ್ಳು ನೋಡ್ತಾ ಇದೀರಾ, ಈ ಒಂದು ಅದ್ಭುತವಾದ ಅಮೋಘವಾದ ರೆಸಿಪಿಯನ್ನು ಟ್ರೈ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಚಪ್ಪಾಳೆ ಸದ್ದು ಇಲ್ಲಿವರೆಗೂ ಕೇಳಿಸ್ತಾ ಇತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಪ್ರತಿಭೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಲೈಕ್ ಚೇಯಂಡಿ, ಶೇರ್ ಚೇಯಂಡಿ, ಸಬ್ಸ್ಕ್ರೈಬ್ ಚೇಯಂಡಿ.